ಎಲ್ಲರಿಗೂ ನಮಸ್ಕಾರ, ಎಲ್ಲರಿಗೂ ಶಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ, ನಿನ್ನೆ ಮಹಿಳಾ ದಿನಾಚರಣೆ ಇತ್ತಂದರೆ ವುಮೆನ್ಸ್ ಡೇ ಇತ್ತಲ್ಲ, ಸೊ ಹಾಗಾಗಿ ವುಮೆನ್ಸ್ ಡೇ ಸ್ಪೆಷಲ್ ಆಗಿ ಕೇಂದ್ರ ಸರ್ಕಾರದಿಂದ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಎಲ್ಲ ಮಹಿಳೆಯರಿಗೆ. ಏನದು ಗುಡ್ ನ್ಯೂಸ್ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ ಗೃಹಲಕ್ಷ್ಮಿ ಯೋಜನೆಯ 7ನೇ ಕಂತಿನ ಹಣದ ಬಗ್ಗೆ ಕೂಡ ಅಪ್ಡೇಟ್ನ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದರೆ ಬಿಗಿನಿಂಗಿಂದ ಎಂಡ್ವರೆಗೂ ಪೂರ್ತಿಯಾಗಿ ವಿಡಿಯೋ ನೋಡಿ, ಆವಾಗ ನಿಮಗೆ ಕ್ಲಿಯರ್ ಆಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ದೀರಾ, ನನ್ನ ಹೆಸರು ಉಷಾ ಅಂತ. ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಆವಾಗ ನಿಮಗೆ ಯಾವುದೇ ಹೊಸ ವಿಡಿಯೋ ಹಾಕಿದ ಕೂಡಲೇ ನೋಟಿಫಿಕೇಶನ್ ಬರುತ್ತೆ, ವಿಡಿಯೋನ ಮಿಸ್ ಮಾಡ್ದಲೇ ನೋಡ್ಬೋದು. ಹಾಗೆ ನಾನು ಮಾಡ್ತಿರೋ ವಿಡಿಯೋಸ್ ಎಲ್ಲ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೊಂದು ಲೈಕ್ ಕೊಡಿ. ನೀವು ಲೈಕ್ ಕೊಟ್ಟರೆ ನಂಗೆ ಗೊತ್ತಾಗುತ್ತೆ ನಾನು ಮಾಡ್ತಿರೋ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಿದೆ ಅಂತ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ, ನಿಮ್ಮ ಗ್ರೂಪ್ಸ್ಗಳಿಗೆ ಎಲ್ಲರಿಗೂ ಕೂಡ ನನ್ನ ವಿಡಿಯೋನ ಶೇರ್ ಮಾಡಿ. ನಿಮ್ಮ ಸಪೋರ್ಟೇ ನನ್ನ ಮೋಟಿವೇಶನ್, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈಗ ನಿನ್ನೆ ಅಷ್ಟೇ ವುಮೆನ್ಸ್ ಡೇ ನಡೀತಲ್ಲ, ಸೊ ಹಾಗಾಗಿ ಕೇಂದ್ರ ಸರ್ಕಾರದಿಂದ ಏನು ಗುಡ್ ನ್ಯೂಸ್ನ ಕೊಟ್ಟಿದ್ದಾರೆ ಮಹಿಳೆಯರಿಗೆ ಅಂದರೆ ಅಂತ ಅಂದರೆ, ಇತ್ತೀಚೆಗೆ ನಿಮಗೆ ಗೊತ್ತಿರೋ ಹಾಗೆ ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ ಬೆಲೆ ಮತ್ತೆ ಏರಿಕೆ ಮಾಡಿದರು, ಅಂದರೆ ದುಡ್ಡನ್ನ ಜಾಸ್ತಿ ಮಾಡಿದರು. ಸೊ ಈ ವುಮೆನ್ಸ್ ಡೇ ಸ್ಪೆಷಲ್ ಆಗಿ ಕೇಂದ್ರ ಸರ್ಕಾರದಿಂದ ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ ಬೆಲೆ 100 ರೂಪಾಯಿನ ಇಳಿಕೆ ಮಾಡಿದ್ದಾರೆ. ಇದು ಖಂಡಿತವಾಗ್ಲೂ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. 100 ರೂಪಾಯಿ ಅಷ್ಟೇನಾ ಅಂತ ಅನ್ಕೋಬೋದು, ಬಟ್ 100 ರೂಪಾಯಿ 100 ರೂಪಾಯಿ ಅಂದ್ರೂ ಕೂಡ ಅದು ಕೂಡ ಉಳಿತಾಯ ಆದರೆ ಅದು ಕೂಡ ಬೇರೆದಕ್ಕೆ ಹೆಲ್ಪ್ ಆಗತ್ತಲ್ಲ. ಸೊ ಹಾಗಾಗಿ ಇದು ಖಂಡಿತವಾಗ್ಲೂ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಇನ್ಮುಂದೆ ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ 100 ರೂಪಾಯಿಗೆ ಕಡಿಮೆ ಆಗಿದೆ. ನೋಡೋಣ, ಮುಂದೆ ಎಲೆಕ್ಷನ್ ಹತ್ರ ಬರ್ತಿದ್ದಂಗೆ ಇನ್ನೂ ಕಮ್ಮಿ ಮಾಡಿದ್ರು ಮಾಡ್ಬೋದು, ಹೇಳೋಕ್ಕಾಗಲ್ಲ. ಅವಾಗ ಖಂಡಿತವಾಗ್ಲೂ ನಿಮಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಹಾಗೆ ಗೃಹಲಕ್ಷ್ಮಿ ಯೋಜನೆ 7ನೇ ಕಂತಿನ ಹಣ ಎಲ್ಲರೂ ವೇಟ್ ಮಾಡ್ತಿದ್ದೀರಾ ಖಂಡಿತವಾಗ್ಲೂ. ಸರ್ಕಾರದಿಂದ ಏನು ಕೊಟೇಶನ್ನ ಕಳಿಸಿದ್ದಾರೆ ಇವಾಗ 7ನೇ ಕಂತಿನ ಹಣಕ್ಕೆ, ಸೊ ಹಾಗಾಗಿ ಅದು ಆದಷ್ಟು ಬೇಗ ಹಣನ ರಿಲೀಸ್ ಮಾಡ್ತಾರೆ. ನೆಕ್ಸ್ಟ್ ವೀಕ್ ಹಂಗೆ ಖಂಡಿತವಾಗ್ಲೂ ಮಾರ್ಚ್ 2nd ವೀಕಲ್ಲಿ ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ, ಬಟ್ ಯಾವುದೇ ರೀತಿ ಡೇಟ್ ಫಿಕ್ಸ್ ಮಾಡಿಲ್ಲ. ಖಂಡಿತವಾಗ್ಲೂ 2nd ವೀಕಲ್ಲಿ ರಿಲೀಸ್ ಮಾಡ್ತಾರೆ. ಆದಷ್ಟು ಬೇಗ ಎಲ್ಲರಿಗೂ 7ನೇ ಕಂತಿನ ಹಣ ಕೂಡ ಬಂದೇ ಬರುತ್ತೆ. ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಕೂಡ ನಿಮಗೆ ತಿಳಿಸ್ಕೊಟ್ಟಿದ್ದೆ, ಯಾರಿಗೆಲ್ಲ 1 ಕಂತಿನ ಹಣ ಬಂದಿಲ್ಲ ಅವರು ನಿಮ್ಮ ಮನೆಗೆ ಆಶಾ ಕಾರ್ಯಕರ್ತೆಯರಾಗಿರ್ಬೋದು ಅಥವಾ ಅಂಗನವಾಡಿ ಟೀಚರ್ಸ್ ಏನಾದ್ರು ಬಂದು ನಿಮ್ಮ ರೇಷನ್ ಕಾರ್ಡ್ನ ಕೇಳಿದರೆ ದಯವಿಟ್ಟು ಕೊಡಿ. ಯಾಕಂದರೆ ಅದು ಸರ್ಕಾರದಿಂದನೇ ಅವರು ಆರ್ಡರ್ ಮಾಡಿರೋದು. ಯಾಕಂದರೆ ಇನ್ನು 5 ಲಕ್ಷ ಮಹಿಳೆಯರಿಗೆ 1 ಕಂತಿನ ಹಣ ಬಂದಿಲ್ಲ ಅಥವಾ 1 ಕಂತನ ಹಣ ಬಂದಿದೆ ಮಿಕ್ಕಿದ ಯಾವುದು ಬಂದಿಲ್ಲ ಅಂತ ಮಹಿಳೆಯರು ಇರೋದ್ರಿಂದ, ಸೊ ಹಾಗಾಗಿ ಸರ್ಕಾರದಿಂದನೇ ಕೂಡ ಅವ್ರಿಗೆ ಹೇಳಿ ಕಳಿಸಿರ್ತಾರೆ. ಸೊ ಹಾಗಾಗಿ ನಿಮ್ಗೇನಾರ ಬಂದಿಲ್ಲ ಅಂದರೆ ಅವ್ರು ಏನೇನು ಇನ್ಫಾರ್ಮೇಷನ್ ಕೇಳ್ತಾರೆ ಏನು ಕೇಳಲ್ಲ, ರೇಷನ್ ಕಾರ್ಡ್ ನಂಬರು ಮತ್ತು ರೇಷನ್ ಕಾರ್ಡ್ ಜೆರಾಕ್ಸ್ ಕೇಳ್ಬೋದಷ್ಟೇ. ಅದನ್ನ ಕೊಟ್ಟು ನೀವು ನಿಮ್ಮ ಪ್ರಾಬ್ಲಮ್ ಏನಾಗಿದೆ ಅಂತ ಅವರೇ ಕಂಡಿಡ್ದು ರಿಸಾಲ್ವ್ ಕೂಡ ಮಾಡಿ, ಏನೇ ಪೆಂಡಿಂಗ್ ಹಣ ಇದ್ರೂ ಕೂಡ ಆಲ್ರೆಡಿ ರಿಲೀಸ್ ಮಾಡಿದ್ದಾರೆ, ಅದು ಖಂಡಿತವಾಗ್ಲೂ ನಿಮ್ಮ ಖಾತೆಗೆ ಬಂದೇ ಬರುತ್ತೆ. ಯಾಕಂದರೆ ಈಗ ಲೋಕಸಭಾ ಎಲೆಕ್ಷನ್ ಇರೋದ್ರಿಂದ ಏನೇ ಪೆಂಡಿಂಗ್ ಅಮೌಂಟ್ ಇದ್ರೂ ಕೂಡ ಓಟಿಗೋಸ್ಕರನಾದರೂ ಕೂಡ ಅವ್ರು ನಿಮಗೆ ದುಡ್ಡು ಹಾಕೇ ಹಾಕ್ತಾರೆ. ಸೊ ಏನೇ ಅಕಸ್ಮಾತ್ ಏನಾರ ಬಂದು ಕೇಳಿದ್ರೆ ನಿಮಗೆ ಎಲ್ಲದು ಬಂದಿದೆ ಏನೂ ಪ್ರಾಬ್ಲಮ್ ಇಲ್ಲ, ನಮಗೆ ಪ್ರತಿಯೊಂದು ಕಂತಿಂದು ಬಂದಿದೆ ಅಂದರೆ ನೀವು ಕೊಡೋ ಅಗತ್ಯ ಇಲ್ಲ, ಅವರು ಕೇಳೋದಿಲ್ಲ. ಅಕಸ್ಮಾತ್ ನಿಮಗೇನಾದ್ರು ಬಂದಿಲ್ಲ, ಅಪ್ಲೈ ಮಾಡಿದ್ದೀರಾ, ಏನೂ ಎರರ್ ಇಲ್ಲ, ಎಲ್ಲ ಸರಿ ಇದ್ರೂ ಕೂಡ ಬಂದಿಲ್ಲ ಅಂತಲೇ ಖಂಡಿತವಾಗ್ಲೂ ಕೊಡಿ. ನಿಮ್ಮ ಪ್ರಾಬ್ಲಮ್ ಆದಷ್ಟು ಬೇಗ ರಿಸಾಲ್ವ್ ಆಗಿ ನಿಮಗೂ ಏನೇ ಪೆಂಡಿಂಗ್ ಹಣ ಇದ್ರೂ ಕೂಡ ಬಂದೇ ಬರುತ್ತೆ. ಓಕೆನಾ? ಐ ಹೋಪ್ ಈ ವಿಡಿಯೋ ಹೆಲ್ಪ್ಫುಲ್ ಆಯಿತು, ಮಾಹಿತಿ ಸಿಕ್ತು ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ, ಶೇರ್ ಮಾಡಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಆವಾಗ ಯಾವುದೇ ಹೊಸ ವಿಡಿಯೋ ಹಾಕಿದ ಕೂಡಲೇ ನೋಟಿಫಿಕೇಶನ್ ಬರುತ್ತೆ, ವಿಡಿಯೋಸ್ನ ಮಿಸ್ ಮಾಡ್ದಲೇ ನೋಡ್ಬೋದು. ಹಾಗೆಯೇ ನಿಮ್ಮ ಸಪೋರ್ಟೇ ನನ್ನ ಮೋಟಿವೇಶನ್, ಹೀಗೆ ಹೆಚ್ಚು ಹೆಚ್ಚು ಸಬ್ಸ್ಕ್ರೈಬ್ ಮಾಡ್ತಾನೇ ಇರಿ, ನನ್ನ ವಿಡಿಯೋಸ್ ಎಲ್ಲ ಲೈಕ್ ಮಾಡ್ತಾನೇ ಇರಿ, ಶೇರ್ಸ್ ಮಾಡ್ತಾನೇ ಇರಿ. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನೋಡಿದ್ದಕ್ಕೆ. ನಮಸ್ಕಾರ.